ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡೇ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಎಲ್ಲ ಕೇಳುಗರಿಗೂ ಇವತ್ತಿನ ಕ್ರೀಡಾಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಾಕಿಯಲ್ಲಿ ಯಶಸ್ಸು ಸಾಧಿಸುತ್ತಿರುವ, ರಾಷ್ಟ್ರಮಟ್ಟದಲ್ಲಿ ಮಿಂಚುತ್ತಿರುವ ಲೀಲಾವತಿ ಡಿ ಕೊಪ್ಪದಿವರಿದ್ದಾರೆ. ಇವರ ಹಾಕಿ ಅನುಭವಗಳನ್ನು ತಿಳ್ಕೊಳ್ಳೋಣ. ಲೀಲಾವತಿ ಅವರೇ, ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಒಂದು ಪರಿಚಯವನ್ನ ಮಾಡ್ಕೊಳ್ಳಿ. ನನ್ನ ಹೆಸರು ಲೀಲಾವತಿ ಬಸವರಾಜ್ ಕೊಪ್ಪದ್ ಅಂತ. ನಮ್ಮ ತಂದೆ ಹೆಸರು ಬಸವರಾಜ್ ಕೊಪ್ಪದ್ ಅಂತ, ತಾಯಿ ಸಾವಿತ್ರಿ ಕೊಪ್ಪದ್. ನಾನು ಬೆಳಗಾವಿಯಲ್ಲಿ ಕಾಕತಿ ಅಂತ ಒಂದು ಗ್ರಾಮದಿಂದ ಬಂದಿದ್ದೀನಿ. ಎಷ್ಟು ವರ್ಷ ಆಯ್ತು ಕೊಡುಗಿಗೆ ಬಂದು? ನನ್ನ ಕೊಡುಗಿಗೆ ನಾನು 10th ಇರುವಾಗ ಬಂದಿದ್ದೆ ಸರ್. ಇವಾಗ ನಾನು ಸೆಕೆಂಡ್ ಇಯರ್ ಡಿಗ್ರಿ, ಬಂದು ಒಂದು 5 ವರ್ಷ ಆಯ್ತು. ಅಂದ್ರೆ ತಂದೆ ತಾಯಿ ಒಂದು ಕೆಲಸದ ಉದ್ದೇಶಕ್ಕಾಗಿ ಬಂದರು ಅಥವಾ ಹೇಗೆ? ಇಲ್ಲ ಸರ್, ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ನನಗೆ ಅಂದ್ರೆ ಫಸ್ಟ್ ಆಡ್ಬೇಕು ಅಂತ ಹಾಕಿ ಇಲ್ಲಿ ಆಸಕ್ತಿ ಇತ್ತು. ಈ ಸೈಡ್ ಅಷ್ಟು ಹಾಕಿಗೆ ಇದಿಲ್ಲ, ಅದಕ್ಕೆ ಫಸ್ಟ್ ಸೆಲೆಕ್ಷನ್ಸ್ ಕೊಟ್ಟಿದ್ದೆ ನಾನು ಮಡಿಕೇರಿಗೆ ಬಂದು. ನಮ್ಮ ತಂದೆ ತಾಯಿಗೋಸೆ ತುಂಬಾ ಹಾಸ್ಟೆಲ್ ಎಲ್ಲ ನೋಡಿ ಅಲ್ಲಿ ಗ್ರೌಂಡ್ ಅದು ಇದು ಹಾಕಿ ಬಗ್ಗೆ ತುಂಬಾ ಕೊಡಗು ಅಲ್ಲಿ, ಅದಕ್ಕೆ ಅಲ್ಲಿ ಸೇರಿಸಬೇಕು ಅಂತ ಆಯ್ತಾಯ್ತು. ಸೊ 10th ಬಂದು ನಾನು ಮಡಿಕೇರಿಗೆ ಜಾಯಿನ್ ಆದೆ. ಅಂದ್ರೆ ಹಾಕಿಗೋಸ್ಕರ ಬೆಳಗಾವಿಯಿಂದ ಮಡಿಕೇರಿಗೆ ಬಂದಿದ್ದೀರಿ? ಹಾಕಿಗೋಸ್ಕರ. ಈ ಹಾಕಿ ನಂಟು ನಿಮಗೆ ಯಾವಾಗಿಂದ ಆರಂಭವಾಯ್ತು? ನಾನು ಫಸ್ಟ್ ಕಾಕ್ತಿಯಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಅಲ್ಲಿ ಹಂಗೆ ಆಟ ಆಡ್ತಾ ಇದ್ವಿ ನಾರ್ಮಲ್ ಆಗಿ 7th 8th ಇಂದ. ಮತ್ತೆ ಮಡಿಕೇರಿಗೆ ಬಂದ್ಮೇಲೆ ನಾನು ನಿಜವಾಗಿ ಹಾಕಿ ಅಂದ್ರೆ ಏನು ಫುಲ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು ಮಡಿಕೇರಿಗೆ ಬಂದ್ಮೇಲೆ. ಅಂದ್ರೆ ಆರಂಭದ ದಿನದಲ್ಲಿ ನೀವು ಹಾಕಿಯನ್ನ ಕಲಿತಿರುವಾಗ ಹೇಗಿತ್ತು? ಅಂದ್ರೆ ನೀವು ಹೇಳಿದ್ರೆ ಅಲ್ಲಿ ಹಾಕಿಗೆ ಅಷ್ಟೊಂದು ಉತ್ತೇಜನ ಇರಲಿಲ್ಲ ಅಂತ ಹೇಳಿ, ಆದ್ರೂ ಕೂಡ ನೀವು ಹೇಗೆ ಹಾಕಿಯನ್ನ ಅಭ್ಯಾಸ ಮಾಡ್ತಾ ಇದ್ರಿ? ನಮ್ಗೆ ಇಲ್ಲಿ ನಮ್ PT ಸರ್ ಅಂತ ಇದ್ರು, ಅವ್ರ ಹೆಸರು ರಮೇಶ್ ಅಂತ. ಅವ್ರು ನಮ್ಗೆ ಹಂಗೆ PT ಕ್ಲಾಸ್ ಇರ್ಬೇಕಾದ್ರೆ 1 hour 2 hour ಹಂಗೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಅಷ್ಟೇ ಇಲ್ಲಿ ಸ್ಕೂಲ್ ಟೈಮ್ಸ್ ಅಲ್ಲಿ 8th 9th ಅಲ್ಲಿ. ಹಾಗೆ ಮತ್ತೆ ಇಂಟ್ರೆಸ್ಟ್ ಬಂತು ಹಾಕಿ ಆಡ್ಬೇಕು ಇದ್ ಮಾಡ್ಬೇಕು ಅಂತ, ಹಾಗಾಗಿ ಟೈಮ್ ಎಲ್ಲ ಸಿಕ್ಕಿದಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ವಿ ಇದ್ ಮಾಡ್ತಿದ್ವಿ. ನಮ್ ತಂದೆನೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ, ಅವ್ರು ಹೇಳ್ಕೊಟ್ಟಿದ್ದಾರೆ. ಹಾಗೆ ಅಲ್ಲಿಂದ ಇಲ್ಲಿಗೆ ಬಂದಾಗ ಅದು ಹೊಂದಾಣಿಕೆ ಆಗುವಂತದ್ದು ಹೇಗಿತ್ತು? ಅಂದ್ರೆ ಒಂದು ಕ್ಲೈಮೇಟಿಕ್ ಚೇಂಜ್ ಇರ್ಬೋದು ಅಥವಾ ಒಂದು ಊರು ಬೇರೆ, ಈ ತರ ಬಂದಾಗ ಇಲ್ಲಿ ಒಂದು ಹೊಂದಾಣಿಕೊಳ್ಳಕ್ಕೆ ಹೇಗೆ ಕಷ್ಟ ಇತ್ತಾ ಸುಲಭ ಆಯ್ತಾ? ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಕಷ್ಟ ಅಂತ ಅನಿಸ್ತು ಸರ್. ಫಸ್ಟ್ ಡೈರೆಕ್ಟ್ ರೈಲಿಂದ ಅಲ್ಲಿಗೆ ಬೇರೆ ಭಾಷೆ ಎಲ್ಲ ಆಗ್ಲಿ ಎಲ್ಲ ಫುಲ್ ಚೇಂಜಸ್. ಆಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ ಒಂದ್ 2 ತಿಂಗಳು ಕಷ್ಟ ಆಯ್ತು ಅಲ್ಲಿ ಪ್ರಾಕ್ಟೀಸ್ ಆಗ್ಲಿ. ನಾವಂದ್ರೆ ಇಲ್ಲಿ ಮನೆಯಿಂದ ಬಂದಿದ್ದಲ್ಲ, ಆಮೇಲೆ ಅಲ್ಲಿ ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡೋದಾಗ್ಲಿ ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ಎಲ್ರೂ ಸೀನಿಯರ್ಸ್ ಆಗ್ಲಿ ಎಲ್ಲ ಚೆನ್ನಾಗಿ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು. ನಮ್ ಫಸ್ಟ್ ವಿವೇಕ್ ಸರ್ ಇದ್ದಿದ್ದು ಕೋಚ್, ಕಲಿಯಕ್ಕೆ ಇದಾಯ್ತು. ಮತ್ತೆ ಇವಾಗ ಫುಲ್ ಇದೆ. ಹೇಳಿದಾಗೆ 5 ವರ್ಷ ಕೊಡಗಿಗೆ ಬಂದು ಇಲ್ಲಿ ಹಾಕಿಯನ್ನ ಆಡ್ತಾ ಇದ್ರಿ, ಹಾಕಿಯಲ್ಲಿ ಪಳಗಿದ್ರಿ, ಹಾಗೆ ಒಂದು ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋಗಿದ್ರಿ. ಹಾ ಸರ್, ಇವಾಗ ಅಷ್ಟೇ ನ್ಯಾಷನಲ್ಸ್ ಅಲ್ಲಿ ನಮ್ಗೆ ಸಿಲ್ವರ್ ಮೆಡಲ್ ಆಯ್ತು, 2nd place ಆಯ್ತು. ನಮ್ ಕೋಚ್ ಮಿನಿ ಉನ್ನಿರಾಜ್. ಮಧ್ಯದಲ್ಲಿ ಕೋವಿಡ್ ಸಲುವಾಗಿ ಒಂದ್ ಸ್ವಲ್ಪ ಬ್ರೇಕ್ ಅದಾದ್ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ವಿ. ಫಸ್ಟ್ ಇಂದ ತುಂಬಾ ಫಿಟ್ನೆಸ್ ಆಗ್ಲಿ ಎಲ್ಲದ್ರಲ್ಲೂ ಮಾಡ್ಕೊಂಡು ನ್ಯಾಷನಲ್ಸ್ ಅಲ್ಲಿ ಈ ಸತಿ ಮೆಡಲ್ ಆಗಿದೆ, ಅದೊಂದು ತುಂಬಾ ಖುಷಿ ಇತ್ತರ. ಈ ಒಂದು 5 ವರ್ಷದ ಹಾಕಿಯ ಜೀವನವನ್ನ ಅಥವಾ ಪಯಣವನ್ನ ನೆನೆಸ್ಕೋಬಹುದು? ಅಂದ್ರೆ ಯಾವ ಮಟ್ಟಕ್ಕೆ ಪ್ರಾರಂಭ ಮಾಡಿದ್ರಿ? ಅಂದ್ರೆ ಹೈಸ್ಕೂಲ್ ಇಂದ ನೀವು ಆರಂಭ ಮಾಡಿದ್ರಿ, ಎಲ್ಲೆಲ್ಲಿ ಆಡಿದ್ರಿ, ಯಾವ್ಯಾವಾಗ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ರಿ, ಇದ್ರ ಬಗ್ಗೆ ಒಂದು ಉಲ್ಲೇಖ ಮಾಡಬಹುದಾ? 10th ನಾನು ಸ್ಟಾರ್ಟಿಂಗ್ ಅಲ್ಲಿಗೆ ಬಂದಾಗ ಫಸ್ಟ್ ನಾನು ಸಬ್ ಜೂನಿಯರ್ ನ್ಯಾಷನಲ್ಸ್ ಹೋಗಿದ್ವಿ ಸರ್, ಜಾರ್ಖಂಡ್ ಅಲ್ಲಿ ಇತ್ತು. ಅದಾದ್ಮೇಲೆ ಮತ್ತೆ NCC ನ್ಯಾಷನಲ್ಸ್ ಆಗ್ಲಿ, ಸಬ್ ಜೂನಿಯರ್ಸ್ ಒಂದು 2-3 ನ್ಯಾಷನಲ್ಸ್ ಆಡಿದೀನಿ. ಜೂನಿಯರ್ಸ್ ಬಂದ್ಬಿಟ್ಟು ಹಾಕಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದೀವಿ, ಹಾಕಿ ಕೂರ್ಗ್ ರೆಪ್ರೆಸೆಂಟ್ ಮಾಡಿದೀನಿ. ಮತ್ತೆ ಈಗ ರೀಸೆಂಟ್ ಆಗಿ ಸೀನಿಯರ್ ನ್ಯಾಷನಲ್ಸ್ ಆಡಿದೀವಿ ಸರ್ ಹಾಕಿ ಕರ್ನಾಟಕ, ಅದರಲ್ಲಿ 2nd place ಆಗಿದ್ದು. ಆಮೇಲೆ ಇವಾಗ ಸದ್ಯದಲ್ಲಿ ನ್ಯಾಷನಲ್ ಗೇಮ್ಸ್ ಆಗ್ತಿದೆ, ಟೋಟಲ್ ಆಗಿ ಒಂದು 8 ನ್ಯಾಷನಲ್ಸ್ ಆಗಿದೆ, ಸ್ಟೇಟ್ ಅಲ್ಲಿ ಕೂಡ ರೆಪ್ರೆಸೆಂಟ್ ಮಾಡಿದ್ದೀವಿ. ಬಹಳ ಸಂತೋಷ. ಯಾಕೆಂತ ಹೇಳಿದ್ರೆ ಈ ತರ ಒಂದು ಕನಸನ್ನ ನಾವು ಸಾಕಾರಗೊಳಿಸಬೇಕು ಅಂತ ಹೇಳಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಶ್ರಮ ಪಟ್ಟು ನಮಗೆ ಅದರಲ್ಲಿ ಫಲ ಸಿಕ್ಕಿದಾಗ ಬಹಳಷ್ಟು ಸಂತೋಷ ಆಗಿ ಆಗುತ್ತೆ. ಹೀಗೆ ನಿಮ್ಮ ಒಂದು ಸಾಧನೆಯನ್ನ ನೋಡ್ತಾ ಹೋದಾಗ ನಿಮ್ಮ ಮನೆಯವರಿರ್ಬೋದು ಅಥವಾ ಊರಿರ್ಬೋದು, ಅಂದ್ರೆ ನಮ್ಮ ಒಂದು ಹುಡುಗಿ ಈ ರೀತಿ ಒಂದು ಊರು ಬಿಟ್ಟು ಬೇರೆ ಕಡೆ ಹೋಗಿ ಸಾಧನೆ ಮಾಡ್ತಿದ್ದಾಳೆ ಅಂತಾದಾಗ ಅವರ ಒಂದು ಪ್ರತಿಕ್ರಿಯೆ ಹೇಗಿದೆ, ಹೇಗೆ ಸಂಭ್ರಮ ಪಡ್ತಿದ್ದಾರೆ? ಎಲ್ಲರೂ ತುಂಬಾ ಸಂತೋಷ ಆಗುತ್ತೆ ಸರ್, ಎಲ್ಲ ಕೇಳಿದಾಗ ಇಲ್ಲಿಂದ ಅಲ್ಲಿಗೆ ಹೋಗಿ ಕಷ್ಟಪಟ್ಟು ಮತ್ತೆ ನ್ಯಾಷನಲ್ಸ್ ಎಲ್ಲ ಇದ್ ಮಾಡ್ಕೊಂಡು. ಅಪ್ಪಂಗಂತೂ ತುಂಬಾ ಖುಷಿ ವಿಚಾರ ಸರ್, ಅಪ್ಪ ಅಮ್ಮನ್ಗೆ ಮತ್ತೆ ಭಾರತ ತಂಡ ಪ್ರತಿನಿಧಿಸಬೇಕು ಅಂತ ಎಲ್ಲರೂ ಆಸೆ ಇದೆ ಸರ್, ಹಾಗಾಗಿ ನಂದು ಕೂಡ. ಹೇಗಿದೆ ಅದಕ್ಕೆ ತಯಾರಿ? ಅಂದ್ರೆ ಈಗಾಗಲೇ ಬಹಳಷ್ಟು ಕಡೆ ರಾಷ್ಟ್ರ ಮಟ್ಟಕ್ಕೆ ಹೋದಾಗ ಎಲ್ಲಾದ್ರೂ ನಿಮ್ಮನ್ನ ಗುರುತಿಸಿದ್ದಾರೆ, ಅಂದ್ರೆ ಇವಳು ಭವಿಷ್ಯದ ಆಟಗಾರ್ತಿ ಇದ್ದಾಳೆ ಅಂತ ಹೇಳಿ. ಹಾ ಸರ್, ಅಂದ್ರೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಂಡು.
ಈಗ ಬೇರೆ ಬೇರೆ ಕಡೆ ಊರುಗಳಿಗೆ ಹೋದಾಗ ಅಲ್ಲಿ ಹೇಗಿರ್ತಿತ್ತು, ಅಂದರೆ ಒಂದು ಕಡೆಯಿಂದ ವಾತಾವರಣ ಹೊಂದಾಣಿಕೆ ಆಗುವಂಥದ್ದು ಅಥವಾ ಬೇರೆ ಬೇರೆ ಕಡೆ ಒಂದು ಮೈದಾನ ಇರ್ಬೋದು, ಈ ರೀತಿ ಎಲ್ಲ ಕಂಡೀಷನ್ಗಳನ್ನ ಹೇಗೆ ಹೊಂದಾಣಿಸ್ಕೋತಾ ಇದ್ರಿ? ಸರ್, ಕೆಲವೊಂದು ಕಡೆ ಹೋದಾಗ ತುಂಬ ಚಳಿ ಇರ್ತಿತ್ತು, ಮತ್ತೆ ಬಿಸಿಲು ಜಾಸ್ತಿ ಕಂಪೇರ್ ಮಾಡಿದ್ರೆ, ನಮ್ಮ ಕೊಡಗಿಗೆ ಕಂಪೇರ್ ಮಾಡಿದ್ರೆ ವೆದರ್, ಭೋಪಾಲ್ಗೆ ಹೋಗಿದ್ದಾಗ್ಲಿ ಜಾರ್ಖಂಡ್ ಅಲ್ಲೆಲ್ಲ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ. ಹಾಗೆ ಇಲ್ಲ, ನಾವು ಸ್ವಲ್ಪ ಇಲ್ಲಿ ಅಷ್ಟೇ ಬಿಸಿಲ ಟೈಮಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಆ ಲೆವೆಲ್ಗೆ ಆಡಕ್ಕೆ ಇದಾಗ್ತಿರ್ಲಿಲ್ಲ. ಆದ್ರೂ ಪ್ರಯತ್ನ ಪಟ್ಟು ನಮ್ಗೆ ಎಷ್ಟಾಗುತ್ತೆ ಎಷ್ಟು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ವಿ. ಹಾಕಿ ಅಂತ ಹೇಳಿದ್ರೆ ಅದೊಂದು ಟೀಮ್ ಗೇಮ್, ಎಲ್ಲರ ತಂಡದ ಸಹಕಾರ ಇದ್ರೆ ಮಾತ್ರ ಈ ಗೇಮಲ್ಲಿ ನಾವು ಯಶಸ್ಸನ್ನ ಸಾಧಿಸಲಿಕ್ಕೆ ಸಾಧ್ಯ. ನಿಮ್ಮ ಈಗ ಪ್ರಸ್ತುತ ಇರುವಂತಹ ತಂಡ ಹೇಗಿದೆ, ಹೊಂದಾಣಿಕೆ ಹೇಗಿದೆ? ನಿಜಕ್ಕೂ ಹೇಳ್ಬೇಕಂದ್ರೆ ತುಂಬಾ ನಮ್ಮ ಹತ್ರ ಯೂನಿಟಿ ಇದ್ದಿದೆ ಸರ್. ಯಾರು ಕೂಡ ಅಂದ್ರೆ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಆಡೋರು ಇದ್ರೆ ಎಲ್ರು ಅವ್ರು ಹೇಳ್ಕೊಂಡು ಸಪೋರ್ಟ್ ಮಾಡ್ಕೊಂಡು, ನಮ್ ಕೋಚ್ ಇಂದ ಹಿಡ್ದು ಪ್ರತಿಯೊಬ್ಬರು ಆಗ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ಒಬ್ರಿಗೊಬ್ರು ಇದ್ ಮಾಡ್ಕೊಂಡು ಆಡ್ಕೊಂಡು ಚೆನ್ನಾಗಿದೆ ಸರ್ ಯೂನಿಟಿ. ಈಗ ಹೇಳಿದ್ರೆ ನೀವು ಕಾಲೇಜ್ಗೆ ಕೂಡ ಹೋಗ್ತಾ ಇದ್ರಿ ಅಂತ ಹೇಳಿ, ಕ್ರೀಡೆ ಮತ್ತೆ ಓದು ಎರಡನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀರಾ? ಬೆಳಗ್ಗೆ ಮತ್ತೆ ಸಂಜೆ, ಬೆಳಗ್ಗೆ 6-8 o'clock ಪ್ರಾಕ್ಟೀಸ್ ಸೆಷನ್ ಇರುತ್ತೆ, ಮತ್ತೆ ಮಧ್ಯದಲ್ಲಿ ಪ್ರಾಕ್ಟೀಸ್ ಸೆಷನ್ ಆದ್ಮೇಲೆ ಕಾಲೇಜ್ 10-4 ಆಗ್ಲಿ ನಾವು ಕಾಲೇಜ್ ಹೋಗಿ ಬರ್ತೀವಿ, ಮತ್ತೆ ಬಂದ್ಮೇಲೂ ಕೂಡ ಪ್ರಾಕ್ಟೀಸ್ ಮಾಡ್ತೀವಿ ಈವ್ನಿಂಗ್ 4-6. ಸ್ಟಾರ್ಟಿಂಗ್ ಇದ್ದಾಗ ಕಷ್ಟ ಆಗ್ತಿತ್ತು, ಆದ್ರೆ ಇವಾಗ ಇವಾಗ ಫುಲ್ ಎಲ್ಲ ಅಡ್ಜಸ್ಟ್ ಆಗಿದೆ, ಟೈಮ್ ಸಿಕ್ಕಾಗ ಓದ್ತೀವಿ. ನಿಮ್ಮ ಮುಂದಿನ ಗುರಿಯನ್ನ ಏನ್ ಇಟ್ಕೊಂಡಿದ್ರಿ, ಅಂದ್ರೆ ಕ್ರೀಡೆಯಲ್ಲೇ ಮುಂದುವರಿಬೇಕು ಅಂತಿದ್ರ ಅಥವಾ ಏನು ಗುರಿ ಇದೆ ನಿಮ್ದು? ಕ್ರೀಡೆ ಮುಂದುವರಿಸಬೇಕು ಆಸೆ ಇದೆ ಸರ್. ಹಾಕಿ ಅಂತೂ ಖಂಡಿತ ಬಿಡಕ್ ಇಷ್ಟ ಇಲ್ಲ, ಅಟ್ ಲೀಸ್ಟ್ ಕ್ಯಾಂಪ್ ಅಟೆಂಡ್ ಮಾಡ್ಬೇಕು ಅಂತ ಇದ್ದೀನಿ ಸರ್, ಈ ಸತಿ ಟ್ರೈ ಮಾಡ್ಬೇಕು ಅಂತ ಇದ್ದೀನಿ. ಹಾಗೆ ಈ ಒಂದು ಆಟದಲ್ಲಿ ನೀವು ಯಾರನ್ನ ರೋಲ್ ಮಾಡೆಲ್ ಅಂತ ಅನ್ಕೊಂಡು ಆಡ್ತಾ ಇದ್ದೀರಿ? ಎಕ್ಸ್ ಕ್ಯಾಪ್ಟನ್ ರಾಣಿ ರಾಮ್ಪಲ್. ಈಗ ನೀವು ಹೇಳಿದ್ರೆ ಇಲ್ಲಿ ಉತ್ತಮವಾದ ಕೋಚ್ ಇದ್ದಾರೆ, ನಿಮಗೆ ಉತ್ತಮ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಿ, ಹಾಗೆ ನೀವು ಬೇರೆ ಬೇರೆ ಕಡೆ ಕೂಡ ಹೋಗಿ ಬಂದಿದ್ರಿ, ದೇಶಾದ್ಯಂತ ಒಂದಷ್ಟು ನ್ಯಾಷನಲ್ಸ್ಗಳು ಕೂಡ ಆಡಿದ್ರಿ, ಅಲ್ಲೆಲ್ಲ ಹೋಗಿ ಬಂದ್ಮೇಲೆ ಏನ್ ಅನ್ಸುತ್ತೆ, ಅಂದ್ರೆ ಇಲ್ಲಿ ಸಿಗ್ತಿರುವಂತ ಒಂದು ಕೋಚಿಂಗ್ ಆಗ್ಲಿ ಇಲ್ಲಿರುವಂತ ಒಂದು ಕ್ರೀಡೆ ಉತ್ತಮವಾಗಿದೆ ಅನ್ಸುತ್ತ ಅಥವಾ ಬೇರೆ ಕಡೆ ಕೂಡ ಇನ್ನು ಕಲಿಯುವಂತದ್ದು ಇದೆ ಅನ್ಸುತ್ತಾ? ಮಾಡಿದ್ರೆ ಅಂದ್ರೆ ನಮ್ದ್ರಲ್ಲೂ ಇವಾಗ ಎಲ್ಲ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿ ಆಗಿದೆ ಸರ್. ಬೇರೆ ಕಡೆ ತಗೊಂಡು ಕಂಪೇರ್ ಮಾಡಿದ್ರೆ ನಾವ್ ಇನ್ನ ಬೆಟರ್ ಇದ್ರಲ್ಲಿ, ಅವ್ರದ್ದು ಸ್ವಲ್ಪ ಇನ್ನ ಇಂಪ್ರೂವ್ ಆಗ್ಬೇಕು ಅಂತ ಅನ್ಸುತ್ತೆ ಸರ್. ಯಾವ ತರದಲ್ಲಿ, ಅಂದ್ರೆ ಪ್ಲೇಯಿಂಗ್ ಸ್ಕಿಲ್ಸ್ ಅಥವಾ ವೆದರ್ ಕಂಡೀಷನ್ಸ್ ಇರ್ಬೋದು ಅಥವಾ ಗ್ರೌಂಡ್ ನ ಯಾವ ತರದಲ್ಲಿ ಇಂಪ್ರೂವ್ ಆಗ್ಬೇಕು ಅಂತ ಹೇಳ್ತೀರಿ? ಅದೇ ವೆದರ್ ಅಲ್ಲಿ ನೋಡಿದ್ರೆ ನಾನು ಸ್ವಲ್ಪ ಜಾಸ್ತಿ ಬಿಸಿಲು ಈ ತರದಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಇದ್ ಮಾಡ್ಬೇಕು. ಸ್ಕಿಲ್ಸ್ ವೈಸ್ ನೋಡಿದ್ರೆ ನಾವು ಅಂದ್ರೆ ಚೆನ್ನಾಗಿ ಇದೀವಿ, ಅಷ್ಟೇನು ಇದ್ ಕಂಪ್ಯಾರಿಸನ್ ಅಂದ್ರೆ ಅಷ್ಟು ಬೆಟರ್ ಅಂತ ಅಲ್ಲ, ಅದ್ರ ಸ್ವಲ್ಪ ಇನ್ನೂ ಜಾಸ್ತಿ ಇಂಪ್ರೂವ್ ಆಗಿ ಮಾಡ್ಕೋಬೇಕು ಅಂತ ಇದೆ. ಈಗ ಬೇರೆ ಸ್ಟೇಟ್ ನೋಡಿದಾಗ ಕರ್ನಾಟಕದವ್ರು ಹಿಂಗೆ ಪಂಜಾಬ್ ಹಂಗೆಲ್ಲ ನೋಡಿದಾಗ ಇದ್ ಮಾಡ್ತಾರಲ್ಲ, ಅದೊಂದು ಇದು ಬೇಡ ಅಂತ. ಈಗ ಇಷ್ಟು ದಿನದ ನಿಮ್ಮ ಒಂದು ಕ್ರೀಡಾ ಜೀವನದಲ್ಲಿ ನಿಮಗೆ ಈಗ ಕೇಳಿದಾಗಲೂ ಕೂಡ ಅತ್ಯಂತ ಸಂತೋಷದ ಒಂದು ಕ್ಷಣ ಯಾವುದು? ಈ ಸತಿ ನಾವು ನ್ಯಾಷನಲ್ ಸೆಕೆಂಡ್ ಪ್ಲೇಸ್ ಮೆಡಲ್ ಆಯ್ತು, ಆಫ್ಟರ್ 22 years ನಾವು ನಮ್ಮ ಕರ್ನಾಟಕಕ್ಕೆ ಸಿಲ್ವರ್ ಮೆಡಲ್ ತಗೊಂಡ್ಬಂದು ಕೊಟ್ಟು ನಂಗೆ ತುಂಬಾ ಖುಷಿ, ಅದ್ರ ನಾನು ಭಾಗ ಆಗಿದ್ದು ನಂಗೆ ತುಂಬಾ ಸಂತೋಷದ ವಿಚಾರ. ಟೂರ್ನಮೆಂಟ್ ನಾನು ಮರೆಯಲ್ಲ ಸರ್. ನಿಜಕ್ಕೂ, ಯಾಕಂತ ಹೇಳಿದ್ರೆ ಅದೊಂದು ಐತಿಹಾಸಿಕ ಸಾಧನೆ ಕೂಡ ಹೌದು, ಎಷ್ಟೋ ವರ್ಷಗಳ ನಂತರ ಕರ್ನಾಟಕಕ್ಕೆ ಪದಕ ಸಿಕ್ಕಿರುವಂತದ್ದು. ಲೀಲಾವತಿ ಅವರೇ, ಹಾಕಿಯಲ್ಲಿ ನಿಮ್ಮ ಪೊಸಿಷನ್ ಯಾವುದು? ಮಿಡ್ಫೀಲ್ಡ್. ಈಗ ಹೇಳಿದ್ರೆ ಒಂದು ಐತಿಹಾಸಿಕ ಸಾಧನೆಯನ್ನ ಮಾಡಿ ಕರ್ನಾಟಕ ತಂಡ ಬಂದ ಮೇಲೆ ಒಂದಷ್ಟು ಸನ್ಮಾನಗಳು ಕೂಡ ನಡೀತು, ಅದರ ಬಗ್ಗೆ ಹೇಳ್ಬೋದಾ? ನಮ್ಮ ಹಾಸ್ಟೆಲ್ ಅಲ್ಲಿ ಕೂಡ ಇದ್ ಮಾಡಿದ್ರು, ಡಿಸಿ ಕೊಡಗಿನ ಎಸ್ ಪಿ ಸರ್ ಆಗಿರ್ಲಿ, ಅವರು ಕೂಡ ಬಂದು ಎಲ್ಲ ಸನ್ಮಾನ ಮಾಡಿಸ್ತಾರೆ, ಡಿಸಿ ಸರ್ ಮತ್ತೆ ಎಸ್ ಪಿ ಸರ್. ಅದು ಕೂಡ ಒಂದು ಅವಿಸ್ಮರಣೀಯ ಸನ್ನಿವೇಶ ಅಲ್ವಾ? ಈಗ ನೀವು ಹೇಳಿದಾಗೆ ಎಷ್ಟೋ ಜನ ಕ್ರೀಡೆಯನ್ನ ನೆಚ್ಚಿಕೊಂಡು ಬೇರೆ ಕಡೆಗೆ ಒಂದು ಉತ್ತಮ ತರಬೇತುದಾರ ಇರ್ಬೋದು ಅಥವಾ ಒಂದು ಕ್ರೀಡಾ ವಾತಾವರಣಕ್ಕೋಸ್ಕರ ಹುಡುಕ್ತಾ ಇರ್ತಾರೆ. ಈಗ ನೀವು ಹೇಗೆ ಬೆಳಗಾವಿಯಿಂದ ಕೊಡಗಿಗೆ ಬಂದು ಒಂದು ಕ್ರೀಡಾ ಸಾಧನೆಯನ್ನ ಮಾಡ್ತಿದ್ರೋ, ಹಾಗೆ ಆ ತರ ಒಂದು ಕ್ರೀಡೆಯಲ್ಲಿ ಏನಾದರೂ ಸಾಧಿಸಬೇಕು ಅಂತ ಹಂಬಲ ಇರುವಂತಹ ಕ್ರೀಡಾಪಟುಗಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಸರ್, ಅಂದ್ರೆ ನನ್ನ ಪ್ರಕಾರ ಪ್ರಯತ್ನ, ಹಾರ್ಡ್ ವರ್ಕ್ ಎಲ್ಲನೇ ಪೇ ಆಫ್ ಅಂತಾರಲ್ಲ ಸರ್, ಹಾಗೆ ಪ್ರಯತ್ನ ಪಡ್ತಾನೆ ಇರಬೇಕು, ಒಂದಿನ ಪಕ್ಕ ನಾವು ಸಾಧನೆ ಇದ್ ಮಾಡಿ ಮಾಡ್ತೀವಿ. ಈಗ ನಿಮಗೆ ಬೆಳಗಾವಿಯಿಂದ ಮಡಿಕೇರಿಗೆ ಬಂದು ಈ ರೀತಿ ಒಂದು ಸಾಧನೆ ಮಾಡಿರೋದು ನಿಮಗೆ ವೈಯಕ್ತಿಕವಾಗಿ ಎಷ್ಟು ಖುಷಿ ಕೊಟ್ಟಿದೆ? ನಂತೂ ಹೇಳ್ಕೊಳಕಾಗಲ್ಲ ಸರ್ ಅಷ್ಟೊಂದು. ನಾನು ಎಲ್ಲಿಂದ ಅಲ್ಲಿ ಹೋದ್ಮೇಲೆ ನನ್ಗೆ ಹೇಗೆ ಏನು ಅಂತ ಎಲ್ಲ ತುಂಬಾ ಜಾಸ್ತಿ ವಿಚಾರಗಳೆಲ್ಲ ಇದಾಗಿದೆ ಸರ್. ಅಂದ್ರೆ ಇಲ್ಲಿ ನಾನು ಬೇರೆಯವ್ರಿಗೂ ಅಷ್ಟೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಅಂದ್ರೆ ಎಲ್ಲ ಕಡೆನು ಅಷ್ಟೇ ಮಹತ್ವ ಕೊಡ್ಬೇಕು ಸ್ಪೋರ್ಟ್ಸ್ಗೆ ಅಂತ ಇದ್ ಮಾಡ್ತೀನಿ.
ಹಾಗೆ ನೀವು ಮುಂದಿನ ಒಂದು ಗುರಿ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸೋದು ಅಂಥೇಳಿ, ಅದ್ರ ಜೊತೆಗೆ ಈಗ ಒಂದು ನಮಗೆ ಕೆಲಸ ಅಂತ ನೋಡೋದಾದರೆ ಹಾಕಿಯಲ್ಲೇ ಮುಂದುವರಿತ ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸವನ್ನು ಹೋಗಬೇಕು ಅಂತಿದ್ರೆ ಹೇಗೆ? ಹಾಂ ಸರ್, ಆ ಥರ ಸಿಕ್ಕಿದ್ರೆ ತುಂಬ ಒಳ್ಳೆ ಇದಾಗುತ್ತೆ ಸರ್, ಅಪರ್ಚುನಿಟಿಗೆ ರೈಲ್ವೇಸ್ ಆ ಥರದಲ್ಲಿ ಪ್ರಯತ್ನ ಪಡಬೇಕು ಅಂತಿದ್ದೀರಿ. ಹಾಂ ಸರ್. ಈಗ ನಿಮ್ಮ ಕುಟುಂಬದಲ್ಲಿ ನೀವು ಬಿಟ್ಟರೆ ಮತ್ತೆ ಯಾರಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಂಡವ್ರು ಇದ್ದಾರಾ? ಇಲ್ಲ ಸರ್, ನಾನು ಫ್ಯಾಮಿಲಿ ಅಂದರೆ ಹಾಗೆ ಆಡ್ತಾರೆ, ಆದರೆ ಪ್ರೊಫೆಷನ್ ಆಗಿ ಹಾಕಿ ಈ ಥರ ಯಾರಿಲ್ಲ. ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವ್ರಿಗೂ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಹಾಗೆ ನಿಮಗೂ ಕೂಡ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಹಾಂ ಸರ್. ಲೀಲಾವತಿಯವರೇ, ಇದುವರೆಗೆ ನಿಮ್ಮ ಕ್ರೀಡಾ ಜೀವನದ ಒಂದು ಪರಿಚಯವನ್ನು ನಮಗೆ ಮಾಡಿಕೊಟ್ರಿ, ಒಂದಷ್ಟು ಸಾಧನೆಗಳನ್ನ ಕೂಡ ಈಗಾಗಲೇ ಮಾಡಿದಿರಿ, ಮುಂದಿನ ಜೀವನದಲ್ಲೂ ಕೂಡ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕೇಳುಗರೇ, ಇದುವರೆಗೆ ಹಾಕಿಯಲ್ಲಿ ಯಶಸ್ಸು ಸಾಧಿಸುತ್ತಿರುವ ಲೀಲಾವತಿ ಡಿ ಕೊಪ್ಪದ್ ಇವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಬೆಳಗಾವಿಯಿಂದ ಹಾಕಿಯನ್ನು ಆಡೋದಿಕ್ಕಂತನೇ ಮಡಿಕೇರಿಗೆ ಬಂದು ಇಲ್ಲಿ ಆಟವನ್ನು ಅಭ್ಯಸಿಸಿ ಪರಿಣಿತರಾಗಿ ಈಗ ರಾಷ್ಟ್ರಮಟ್ಟದಲ್ಲಿ ಕೂಡ ಮಿಂಚುತ್ತಾ ಇದ್ದಾರೆ.